ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಲೇಷ್ಯಾ ಕೋಲಾಲಂಪುರ್ ನ ಸೆಂಟ್ರಲ್ ಮಾರ್ಕೆಟ್ ನಲ್ಲಿ ಇದ್ದೀನಿ. ಈ ಸೆಂಟ್ರಲ್ ಮಾರ್ಕೆಟ್ ಸುತ್ತಮುತ್ತ ಇನ್ನೂ ಒಂದಷ್ಟು ಜಾಗ ಇದೆಯಂತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಟ್ ನಾವು ಫಸ್ಟ್ ಸೆಂಟ್ರಲ್ ಮಾರ್ಕೆಟ್ ಗೆ ಹೋಗ್ತಾ ಇದೀವಿ. ಒಳಗೆ ಏನೇನಿದೆ ಏನ್ ಕತೆ ಗೊತ್ತಿಲ್ಲ ನಮ್ಗೆ. ಬಿಕಾಸ್ ಸೆಂಟ್ರಲ್ ಮಾರ್ಕೆಟ್ ಅಂದಾಗ ಮಾರ್ಕೆಟ್ ಅಂದ್ರೆ ನಮ್ ತಲೆಯಲ್ಲಿ ಒಂದು ಇಮೇಜ್ ಇರುತ್ತಲ್ವಾ, ತರಕಾರಿ ಹಣ್ಣು ಎಲ್ಲ ಸಿಗತ್ತೆ ಅಂತ. ಅದೇ ತರ ಮಾರ್ಕೆಟ್ ಇದು ಅಥವಾ ಯಾವ ತರ ಮಾರ್ಕೆಟ್ ಗೊತ್ತಿಲ್ಲ, ಒಳಗೆ ಹೋಗಿ ನೋಡೋಣ. ಓಕೆನಾ? ನೀವು ನನ್ನ ಮಲೇಷ್ಯಾ ಸೀರೀಸ್ ಎಲ್ಲಾ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಬನ್ನಿ ಈಗ ಸೆಂಟ್ರಲ್ ಮಾರ್ಕೆಟ್ ಒಳಗೆ ಹೋಗೋಣ. ಇದನ್ನ ನೋಡ್ತಾ ಇದ್ರೆ ವಿಯೆಟ್ನಾಂ ಬೆಂತಾ ಮಾರ್ಕೆಟ್ ನಾಪ್ಕ ಬರ್ತಿದೆ ನನಗೆ. ಐ ಹೋಪ್ ನೀವು ಆ ವಿಡಿಯೋ ನೋಡಿದೀರಾ ಅಂತ. ನೋಡಿಲ್ಲ ಅಂದ್ರೆ ಪ್ಲೀಸ್ ವಿಯೆಟ್ನಾಂದು ಬೆಂತಾ ಮಾರ್ಕೆಟ್ ಚೆಕ್ ಮಾಡಿ, ಸಕ್ಕದಾಗಿದೆ ಆಕ್ಚುಲಿ ಅದನ್ನು. ಸೊ ಈಗ ಇಲ್ಲಿ ಬಂದ್ಮೇಲೆ ನನ್ನ ಇಂಪ್ರೆಷನ್ ಚೇಂಜ್ ಆಯ್ತು, ಸೆಂಟ್ರಲ್ ಮಾರ್ಕೆಟ್ ಹಂಗೆ ಇರ್ಬೋದು ಅನ್ಸುತ್ತೆ. ನೋಡೋಣ. ನೀವ್ ಎಲ್ಲಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಎಸಿ ಬಂದ ತಕ್ಷಣ ಖುಷಿ ಆಗ್ಬಿಡತ್ತೆ. ಇದು ಸಿನ್ಸ್ 1888 ಅಂತೆ. ವಾಹ್, ಸೂಪರ್ ಅಲ್ವಾ? ಅಂಡ್ ಇದು ಇಂಡೋರ್ ಮಾರ್ಕೆಟ್. ಎಂಟರ್ ಆಗ್ತಿದ್ದಂಗೆ ನಂಗೆ ಹೌಸ್ ಆಫ್ ಸಿಲ್ವರ್ ಅಂತ ಕಾಣಿಸ್ತು. ಇಲ್ಲಿ ಸಿಲ್ವರ್ ಜುವೆಲ್ರಿ ಮತ್ತೆ ಸಿಲ್ವರ್ ಆರ್ಟಿಕಲ್ಸ್ ಎರಡೂ ಇದೆ ನೋಡಿ. ಅಲ್ಲಿ ಸಕ್ಕದಾಗಿದೆ ಆಕ್ಚುಲಿ. ಹಾ, ಅಲ್ಲಿ ಅದೆಲ್ಲ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಜುವೆಲ್ರಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚೆನ್ನಾಗಿದೆಲ್ಲ ಸಿಲ್ವರ್ ಜುವೆಲ್ರಿ. ಆಕ್ಚುಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಡಿಸೈನರ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಬೆಲೆ ಕರೆಕ್ಟ್, ಬೆಲೆ ನೋಡ್ಬೇಕು ನೋಡಿ. ಬೆಲೆ ಏನು, 110.99, 130.99, 75, 229 ನೋಡಿ. ಇದು ಇದೆಲ್ಲ 229 ಸ್ಟಡ್ಸ್. ಹೌದಾ? 3200. ಇದು ನೋಡಿ ಚೆನ್ನಾಗಿದೆ. ಅದೇನದು ಕೊಳಪೆ ಕೇಳ್ತಾರ ಇರೋದು? 3500 ಬ್ರೇಸ್ಲೆಟ್ಸ್ ನೋಡಿದ್ರಾ? ನೀವ್ ಹಂಗೆ ಕೆಳಗ್ ಹೋಗ್ತೀರ ಅನ್ಕೊಂಡ್ರೆ ಮೇಲ್ ಬಂದ್ಬಿಡ್ರಿ ನೋಡಿ. ಬ್ರೇಸ್ಲೆಟ್ಸ್ ಹಂಗೆ ಕೆಳಗ್ ನೋಡಿ. ಬ್ರೋಷ್ ನೋಡಿ ಎಷ್ಟ್ ಚೆನ್ನಾಗಿದೆ. ಸ್ಕಾರ್ಪಿಯೋ, ಸ್ನೇಕ್. ಚಿನ್ನ ನೀನ್ ಸ್ವಲ್ಪ ಹೊತ್ತು ಮಾತಾಡ್ಬಿಡ, ಬಾಯಿ ಹುಣ್ಣು ತುಂಬಾ ಆಗೋಗಿದೆ, ನಂಗೆ ಮಾತಾಡಕ್ಕೆ ಆಗ್ತಿಲ್ಲ ಪಾಪ. ಬನ್ನಿ ಬನ್ನಿ. ಓ ಇಲ್ಲಿ ನೋಡಿ ಸಾವಿರ ಸಿಲ್ವರ್ ಕ್ಲಚ್ ನೋಡಪ್ಪ, ಸಿಲ್ವರ್ ಕ್ಲಚ್ ಚೆನ್ನಾಗಿದೆ. ಚೆನ್ನಾಗಿ ಬರೀ ಹೊರಗಡೆನೆ ಹಿಂಗಿದೆ ಗ್ಲಿಂಪ್ಸು ಅಂದ್ರೆ ಒಳಗ ಹೋದ್ರೆ ಇನ್ ಹೆಂಗೆ ಬಿಡ. ಆದ್ರೆ ನಾನು ಒಳಗ ಹೋಗ್ತಾ ಇಲ್ಲ, ಯಾಕಂದ್ರೆ ನನ್ಗೆ ಇವಾಗ ಏನ್ ಪರ್ಚೇಸ್ ಮಾಡೋ ಐಡಿಯಾ ಇಲ್ಲ. ಸೊ ಪಾಪ ಅವ್ರಿಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು, ಹಾಗಾಗಿ ನಾನು ಒಳಗೆ ಹೋಗ್ತಾ ಇಲ್ಲ. ಏನು ಶಾಪ್ ಇದು? ಇನ್ನು ಚೆನ್ನಾಗಿದೆ. ಫ್ಲೈಯಿಂಗ್ ಫಾಕ್ಸ್, ಜಾಯಿಂಟ್ ಸ್ಟಿಕ್ ಇನ್ಸೆಕ್ಟ್, ಬ್ಯಾಟ್ ನೋಡಲ್ಲಿ, ಬೌಲಿ ಬೌಲಿ ಎಲ್ಲಮ್ಮ ಅದೇ ಫ್ಲೈಯಿಂಗ್ ಫಾಕ್ಸ್. ಸ್ಪೈಡರ್ ನೋಡು, ಸ್ಪೈಡರ್ ಬಟರ್ಫ್ಲೈ, ಸ್ನೇಕ್ ಹೆಡ್ ಮಾತ್ ಅಂತ ಇದೆ ಮಲೇಷ್ಯಾ ನೋಡಿದ್ರು. ಸ್ನೇಕ್ ಹೆಡ್ ಮಾತ್, ಸ್ನೇಕ್ ಹೆಡ್ ಮಾತ್, ರೈನೋಸಾರಸ್ ಬೀಟಲ್. ಸೋ ಕಲರ್ಫುಲ್, ಸೋ ಬ್ಯೂಟಿಫುಲ್. ಕಾಕ್ರೋಚಸ್ ತಪ್ಪ ನಿಮ್ ಫೇವ್ರೇಟ್ ನೋಡಿದ್ರ? ಓ ಬೀಟಲ್ಸ್. ಓ ದಿಸ್ ಇಸ್ ನೈಸ್. ಇಲ್ಲಿ ನೋಡಿ ಇದು ಸ್ಟಿಕ್, ಜಾಯಿಂಟ್ ಬ್ಯಾಂಬೂ ಸ್ಟಿಕ್. ಏನಮ್ಮ ಅಪಾರ್ಟ್ಮೆಂಟ್ ಅಲ್ಲ ಇದಮ್ಮ? ಇದಾ? ಹಾ, ಇದು ಅಪಾರ್ಟ್ಮೆಂಟ್ ಇದೆ. ಹೌದಾ? ನಾನೇ ನೋಡಿಲ್ವಲ್ಲ. ಫ್ಲೈಯಿಂಗ್ ಫಾಕ್ಸ್. ಏ ಬ್ಯಾಂಬೂದ್ನೆಲ್ಲ ಕೈಯಲ್ಲಿ ಒಂದು ಸಾರ್ ಸತಿ ಇಟ್ಕೊಂಡಿದ್ದೀನಿ ನಾನು. ಏನ್ ಬಿಡ್ತಾನ್ ಬಿಡ್ತಾನ್ ಬಿಡ್ತಾನ ಅಲ್ಲೇ ಅಮ್ಮ ಪಾರ್ಕ್ ಗೊತ್ತಲ್ಲ,
ಮನೆಗೆ ಒಂದ್ ಹನಿ ಬೀ ಬರುತ್ತೆ, ಅವಾಗ ನೀನ್ ಅದ್ ಎಷ್ಟ್ ಸಲ 1000 ಸಲ ಇಟ್ಕೊಡಿ ನೋಡ್ತೀನಿ. ಏನ್ ನಮ್ಗೆ ಕತ್ತೆ ಬಿಡ್ತಾರ ನೋಡಿ ಅಲ್ಲಿ. ಬಟ್ ಏನೋ ಇದು ಗೊತ್ತಿಲ್ಲ, ಇನ್ಸೆಕ್ಟ್ಸ್ ಎಲ್ಲ ರಿಯಲ್ ಇನ್ಸೆಕ್ಟ್ಸ್ ಅಂದ್ರೆ ಅವರು ರಿಯಲ್ ಇನ್ಸೆಕ್ಟ್ಸ್ ನ ಅದ್ ಹೆಂಗ ಆತರ ಪ್ರಿಸರ್ವ್ ಮಾಡಿದಾರೋ ಗೊತ್ತಿಲ್ಲ, ಅಥವಾ ಯಾಕೆ ಅಂತಾನು ನಂಗೆ ಗೊತ್ತಾಗ್ಲಿಲ್ಲ. ಬಟ್ ರಿಯಲ್ ಆಗಿದೆ, ನೋಡಕ್ ಮಾತ್ರ ಸಾಕಾಗಿತ್ತು. ಆಕ್ಚುಲಿ ಎಲ್ಲಿದಾನೆ ಅವನು? ಚೆನ್ನಾಗಿದೆ ಇದು ಈ ಶಾಪ್, ತುಂಬಾ ಚೆನ್ನಾಗಿ, ತುಂಬಾ ಕಲರ್ಫುಲ್ ಆಗಿದೆ ಈ ಶಾಪ್ ನೋಡಿ. ಇದೆಲ್ಲ ಡ್ರೈಡ್ ಫಿಶ್ ತಾನೆ? ಗೊತ್ತಿಲ್ಲ, ಏನೋ ಪ್ಯಾಂಕೋರ್ ಅಂತೆ. ಇಲ್ಲ ಫಿಶ್ ನೋಡಿ, ಫಿಶ್ ಹಾಕಿದಾರ. ಹಾ, ಓ ದಿಸ್ ಇಸ್ ಜ್ಯಾಕ್ ಫ್ರೂಟ್. ನಾನು ದೊರಿಯನ್ ಅನ್ಕೊಂಡೆ, ದೊರಿಯನ್ ಇರುತ್ತಲ್ಲ ಇಲ್ಲೆಲ್ಲ, ಅದನ್ನು ಕನ್ಫ್ಯೂಸ್ ಆದ್ರಿ ಅನ್ಕೊಂಡೆ. ಬಟ್ ದಟ್ ಇಸ್ ಜ್ಯಾಕ್ ಫ್ರೂಟ್. ಪೈನಾಪಲ್, ಪೈನಾಪಲ್ ಚೊಕ್ಕದಾಗಿದೆ ನೋಡು. ಓ ಇಲ್ಲಿ ಬಂದು ಮೋಸ್ಟ್ಲಿ ಇಂಡಿಯನ್ಸ್ ಎಲ್ಲ ಶಾಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಅಕ್ಕಿ, ಬೇಳೆ, ಕಾಳುಗಳು, ಶಾವ್ಗೆ ಎಲ್ಲಾನು ಇದೆ ಇಲ್ಲಿ ನೋಡಿ. ಶಾವ್ಗೆ, ಜೋಳ, ಪಕ್ಕದಲ್ಲಿ ಬೆಲ್ಲ, ಬೆಲ್ಲ ನೋಡಿ, ವೆರೈಟಿ ವೆರೈಟಿ ಬೆಲ್ಲ ಇಲ್ಲಿ. ಕಡಲೆಕಾಯಿ ಬೀಜ, ಹಲಸಂದೆ ಕಾಳು, ಹೆಸರು ಬೇಳೆ, ಕಡಲೆಕಾಳು ಎಲ್ಲ ಇದೆ. ಉದ್ದಿನ ಕಾಳು, ಉದ್ದಿನ ಕಾಳು, ಉದ್ದಿನ ಬೇಳೆ, ಅಪ್ಪ ಬಾಪ ಪರವಾಗಿಲ್ಲ. ಗಸಗಸೆ ಎಲ್ಲಾನು ಇದೆ. ಯಾವ್ದು ನೋಡ್ಲಿ, ಯಾವ್ದು ನೋಡ್ಲಿ ಹೇಳು. ಉದ್ದಿನ ಬೇಳೆ ನೋಡ್ಲಾ? ಉದ್ದಿನ ಬೇಳೆ 200 ಗ್ರಾಮು, ಬೆಲೆನೇ ಇಲ್ಲ ಇದ್ರ ಮೇಲೆ. ಉಳ್ಳುಂದು ಬಿಜಿ ಇದೇರ್ಬೇಕ್ರಿ, ಉಳ್ಳುಂದು ಅಲ್ಲ, ಉಳ್ಳುಂದು ಬಿಜಿ ಇದು. ಓ ಇದು ಇದು ಮೈಸೂರು ದಾಲ್ ಅಂತ ಹಾಕಿದ್ದಾರೆ, ಬಟ್ ಇದು ಮೈಸೂರು ದಾಲ್ ಅಲ್ಲ ಅಲ್ವಾ? ನಮ್ಮ ಮೈಸೂರು ಹೆಸರು ಮೈಸೂರು ದಾಲ್ ಅಂತ ಇದೆ, ಮೈಸೂರು ದಾಲ್ ಅಲ್ಲ ಅದು. 94 ಸದ್ಯ 90 ರಿಂಗೆಟ್ ಅಂತ ತಗೊಂಡಿದ್ದೆ ಫಸ್ಟು, 4 ರಿಂಗೆಟ್ 90 ಪೈಸೆ, 4.9 ರಿಂಗೆಟ್ಸ್ ಅದು. ಮಾರ್ಲಿ ಅಲ್ವಾ ಇದು? ಮಾರ್ಲಿನೇ, ಹೆಸರು ಕಾಳು ಎಲ್ಲ ಇದೆ ಬಿಡಿ, ಏನು ಟೆನ್ಷನ್ ಇಲ್ಲ, ಯೋಚನೆನೇ ಇಲ್ಲ, ಆರಾಮಾಗಿ ಜೀವನ ಸಾಗಿಸ್ಬೋದು. ಹಾಂ ಇದು ಚಿನ್ನ. ನಾನು ಓ ಕಾಫಿ ಬೀನ್ಸ್ ನೋಡ್ರಿ, ಕಾಫಿ ಪೌಡರು. ಇಲ್ಲಿ ಕಾಫಿ ಹೇಗಿದೆಯೋ ಅಷ್ಟೊಂದು ಗೊತ್ತಾಗಿಲ್ಲ ನನಗಿನ್ನು. ಕಾಫಿ ಬೀನ್ಸ್ ಅಲ್ವಾ, ವಿಯೆಟ್ನಾಮಲ್ಲಿ ಆದರೆ ಕಾಫಿ ಫೇಮಸ್ ಗೊತ್ತಿತ್ತು. ಹಾಂ, ಓ ಎಲ್ಲ ಬೇರೆ ಬೇರೆ ಕಾಫಿನ ಇರೋದಿಲ್ಲಿ, ಜಸ್ಟ್ ಅರೈವ್ಡ್ ಫ್ರಮ್ ಪೆನಾಂಗ್ ಅಂತೆ. ಅಲ್ಲಿ ನೋಡ್ರಿ, ಕ್ರಿಸ್ಪಿ ಕಾಡ್ ಫಿಶ್, ಕ್ರಿಸ್ಪಿ ಕಾಡ್ ಫಿಶ್. ಬನ್ನಿ, ನಂಗೆ ಇದು ಬೇಕು, ಫಿಶ್ ಕಾಕರ. ಏ ಕಾಕರ ಅಲ್ಲ ಅದು, ಏನು ಬೇರೆ. ವಾಟರ್ಮೆಲನ್, 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 ಎಲ್ಲೋ ವಾಟರ್ಮೆಲನ್. ಲಾಂಗನ್, ಲಾಂಗನ್ನು ನಾನು ಮೊನ್ನೆ ತಗೊಂಡಿದ್ದು, 1 ಕೆಜಿ 10 ರಿಂಗೆಟ್ಟು, ಇಲ್ಲಿ 16.9 ರಿಂಗೆಟ್ ಇದೆ. ನೀವು ನೋಡಿಲ್ಲ ಅಂದರೆ ನನ್ನ ಪೆಟಲಿಂಗ್ ಸ್ಟ್ರೀಟ್ ಚೈನಾ ಮಾರ್ಕೆಟ್ ಚೈನಾ ಟೌನ್ದು ವಿಡಿಯೋ ನೋಡಿ, ಅದರಲ್ಲಿ ನಾನು 1/2 ಕೆಜಿ ತೊಗೊಂಡೆ, 5 ರಿಂಗೆಟ್ ಕೊಟ್ಟೆ. ಇಲ್ಲಿ ನೋಡಿ, 1 ಕೆಜಿ 17 ರಿಂಗೆಟ್ ಆಲ್ಮೋಸ್ಟ್. ಎಲ್ಲೋ ವಾಟರ್ಮೆಲನ್, ಹೌದು ಮೊನ್ನೆನೂ ಇತ್ತು ನೋಡ್ಲಿಲ್ವಾ ನೀನು? ಲಿಟ್ಲ್ ಇಂಡಿಯಾಲ್ಲಿ ಇತ್ತು ಎಲ್ಲೋ ಎಲ್ಲೋ ವಾಟರ್ಮೆಲನ್. ಇಲ್ಲ ಈ ಕಡೆ ಇದೆ ಸೀಡು, ಒಂದು ಕಡೆ ಸೀಡ್ಲೆಸ್ ಅದು, ಒಂದು ಕಡೆ ಸೀಡ್ಲೆಸ್. ಎಲ್ಲೋ ವಾಟರ್ಮೆಲನ್ ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲೂ ನಾಮಧಾರಿಸಲ್ಲಿ ಸಿಗುತ್ತೆ, ಸಿಂಪ್ಲಿ ನಾಮಧಾರಿಸ್ಗೋದ್ರೆ ನೀವು ಎಲ್ಲೋ ವಾಟರ್ಮೆಲನ್ ಸಿಗುತ್ತೆ. ಹೌದು ಕರೆಕ್ಟ್. ಓ ಇದೇನೋ ಆಫರಲ್ಲಿ ಇದೆ ಅನ್ಸುತ್ತೆ. ಓ ಇಲ್ಲ, 456 ಗ್ರಾಮ್ಗೆ 7.71 ಅಂತ ಹಾಕಿದ್ದಾರೆ. ನಾನೇನೋ ಆಫರ್ ಅನ್ಕೊಂಡ್ಬಿಟ್ಟೆ. ಪಪ್ಪಾಯಗಳು ನೋಡಿ, ಇಲ್ಲಿ ಬೇಕಾದ್ರೆ ನೋಡಿ, ಡೈರೆಕ್ಟಾಗಿ ತೊಗೊಂಡು ತಿಂದ್ಬಿಡ್ಬೋದು ನಾವು ವಾಟರ್ಮೆಲನ್ನ. ಇಲ್ಲ ಗ್ರಾಮ್ಸ್ ಹಾಕಿರ್ಬೇಕು, ಇನ್ನೊಂದು ಗ್ರಾಮ್ಸ್ ಹಾಕಿಲ್ಲ, ಪೀಸಸ್ ಅಷ್ಟೇ, 5.5 ರಿಂಗೆಟ್ ಪೀಸಸ್ ಹಾಕಿದ್ದಾರೆ. ಮಾವಿನ ಹಣ್ಣು ನೋಡ್ರಿ, 8 ರಿಂಗೆಟ್ ಇದಕ್ಕೆ, ಅಬ್ಬಾ ಫೋರ್ಕ್ ಬೇರೆ ಒಂದು ಇಟ್ಕೊಂಡಿದ್ದಾರೆ, 8 ರಿಂಗೆಟ್ ಮಾವಿನ ಹಣ್ಣು 160 ರಿಂಗೆಟ್ 16.
ಕೋಸು, ನಮ್ಮ ಕೋಸು, ಎಲೆಕೋಸು, ಎಲೆಕೋಸು, ಹೂಕೋಸು, ಕ್ಯಾಪ್ಸಿಕಮ್ಮು, ಬೆಂಡೆಕಾಯಿ, ಹುರುಳಿಕಾಯಿ, ಅದೊಂದು ಮಾತ್ರ ನಂಗೆ ಅದೇನೋ ಇದು ಲಿಟ್ರ್ ನೋಡಿದ್ರೆ ತರಕಾರಿ, ಬಟ್ ಅದೇನಂತ ಗೊತ್ತಿಲ್ಲಪ್ಪ ನನಗೆ. ಏಂಜಲ್ ಬೀನ್, ಫೋರ್ ಏಂಜಲ್ ಬೀನ್, ಇವನು ಏಂಜಲ್ನ ಆ್ಯಂಗಲ್ ಅಂತ ಓದ್ದೆ, ನನ್ನ ಆ್ಯಂಗಲ್ನ ಏಂಜಲ್ ಅಂತ ಓದ್ದೆ. ಕರೆಯಲ್ಲ ತಾನೇ ಇದು ಹಾಗಲಕಾಯಿ, ಸ್ವಲ್ಪ ನೈಸ್ ಆಗಿದೆ ಹಾಗಲಕಾಯಿ ಇವ್ರದ್ದು, ತುಂಬ ತರತರಿಯಾಗಿಲ್ಲ. ಬಟ್ ಎಲ್ಲರೂ ಅಂದ್ರೂ ಬ್ರಾಕೊಲಿ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ, ಬ್ರಾಕೊಲಿ ಮಾತ್ರ ಸಕ್ಕತ್ತು ಫ್ರೆಶು, ಶುಂಠಿನೂ ಅಷ್ಟೇ ಫ್ರೆಶ್ ಆಗಿದೆ. ಈ ಲೈಟ್ಸ್ ಚೆನ್ನಾಗಿದೆ ನೋಡ್ರಿ, 1 for 188 ರಿಂಗೆಟ್ಸ್ ಅಂತೆ ಈ ಲೈಟ್ಸ್, 1 for 188 ರಿಂಗೆಟ್ಸ್, 188 ಜಾಸ್ತಿ, ಬಟ್ ಲೈಟ್ಸ್ ಚೆನ್ನಾಗಿದೆ ನೋಡಿ, ಲೈಟ್ಸ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇಲ್ಲಿ ವೆರೈಟಿ 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 ಶಾಪ್ಸ್ ಇದೆಯಪ್ಪ ಸೆಂಟ್ರಲ್ ಮಾರ್ಕೆಟಲ್ಲಿ. ಏನದು ಮಕಾನ್ ಅಂತೆ ನೋಡಿ, ಅದು ಸಖತ್ತಾಗಿದೆ. ಏನು ಮಕಾನ್ ಅದು? ಓಯ್ಯೋ, ಊಟ ತಿಂಡಿನಾ? ನಾನು ಮನೆಗೆ ಸಂಬಂಧಪಟ್ಟಿದ್ದೇನೋ ಅಂದ್ಕೊಂಡೆ. ಇವನೇನು ಕನ್ನಡಿ ಕಾಣಿಸಿದ ಕಡೆ ಎಲ್ಲ ನಾಲ್ಗೆ ನೋಡ್ಕೊಳ್ತಾ ನಿಂತ್ಕೊಂಡಿದ್ದಾನಲ್ಲ, ನಮ್ಮ ಹಳೆ ಕಾಲದ ಬಾಸ್ಕೆಟ್ಗಳು ನೋಡಿ, ಮತ್ತೆ ಟ್ರೆಂಡ್ ನೋಡಿ. ಇದು ಹೆಸರು ಗ್ರ್ಯಾಂಡ್ ಫಾದರ್ಸ್ ಕಲೆಕ್ಷನ್ ಅಂತೆ, ಒಳಗಡೆ ಕೂಡ ಆ್ಯಕ್ಚುಲಿ ತಾತ ಕೂತಿದ್ದಾರೆ. ಸೊ ಮೇ ಬಿ ಅಂದರೆ ಹಳೇ ಇದ್ರ ಥರದ್ದು ಏನಾದರೂ ಇಟ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನೇನು ಒಳಗೆ ಹೋಗಲ್ಲ, ಬಟ್ ನಿಮಗೋಸ್ಕರ ಶಾಪನ್ನೆಲ್ಲ ತೋರಿಸ್ತಾ ಇದ್ದೀವಿ. ಇಲ್ಲಿದೆ ನೋಡಿ, ಐ ಲವ್ ಮಲೇಷ್ಯಾ ಅಂತ. ಓ ಸಖತ್ತಾಗಿದೆ, ಪ್ಲಾಸ್ಟಿಕ್ ಟ್ರೇ, ಟಬ್ಬು, ಸ್ಟೂಲು ಎಲ್ಲದನ್ನು ಮೇಲ್ನೇ ತಕ್ಕೊಂಡಿದ್ದಾರೆ, ಸಖತ್ತಾಗಿದೆ. ಅಲ್ಲೂ ನೋಡೋ ಒಂಥರ ಪಂಜರಗಳ ಥರ ಹಾಕಿದ್ದಾರೆ, ಚೆನ್ನಾಗಿದೆ. ಓ ಇಲ್ಲೆಲ್ಲ ಫುಲ್ಲು ಬ್ರಾಸು, ಕಾಪರು ಎಲ್ಲ ಇದೆ. ಇದರಿಂದ ಆ ಕಡೆಗೆ ಹೋದರೆ ಕಂಪ್ಲೀಟಾಗಿ ಆರ್ಟ್ ಅಂದರೆ ಏನು ಹೇಳ್ತಾರೆ, ನಿಮಗೆ ಪೇಂಟ್ ಯುವರ್ ಲೈಫ್ ವಿತ್ ಲೋಕಲ್ ಆಚರ್ತೆ ನೋಡಿ. ಡಿಸ್ಕವರ್ ಮೋರ್ ಫನ್ ಅಟ್ ಸೆಂಟ್ರಲ್ ಮಾರ್ಕೆಟ್ ಅನ್ನೆಕ್ಸೆ, ಕಂಪ್ಲೀಟ್ಲಿ ಆರ್ಟ್ ವರ್ಕ್ದು ಸಂಬಂಧಪಟ್ಟಿದ್ದು ಎಲ್ಲ ಇದೆ ಅಂತ ಹೇಳಿದರು ನನಗೆ. ಸೊ ಅದರದ್ದು ನಿಮಗೊಂದು ಜಸ್ಟ್ ಒಂದು ಝಲಕ್ ಆಯ್ತಾ, ಪೇಂಟಿಂಗ್ ಆಗಿರಬಹುದು ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಆರ್ಟ್ ಆ ಕಡೆಗಿದೆ. ನಮ್ಮ ಪೇಂಟ್ ಮಾಡ್ತಾರ, ಬನ್ನಿ ನೋಡೋಣ. ನಮ್ಮನ್ನ ಪೇಂಟ್ ಮಾಡ್ತಾ ಇದಾರ, ಸೋ ನೈಸ್. ಎಷ್ಟಂತ ಇದು? ಓ ಇಲ್ಲಿ ಹಾಕಿದ್ದಾರೆ ನೋಡಿ, ಓ A4 ಸೈಜಲ್ಲಿ ಆದರೆ ಒಂದು ಕಾಪಿಗೆ 100 ರಿಂಗೆಟ್ಟು, ಎರಡು ಪೇಜ್ ಅಂದರೆ 150. ಸೊ ಕಡಿಮೆ ಅಂದರೆ 100. ಇನ್ನೇನೋ 3,500, 5,500, 7,500 ರಿಂಗೆಟ್ಟೆಲ್ಲ ಹಾಕಿದಾರಪ್ಪ, ಏನಂತ ಗೊತ್ತಿಲ್ಲ. ಬಟ್ ಅಲ್ಲಿ ಆರ್ಟಿಸ್ಟ್ ನಮ್ಮನ್ನು ಡೈರೆಕ್ಟ್ ಹಾಗೆ ನೋಡಿಕೊಂಡು ಬರೀತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ನರೇಂದ್ರ ಮೋದಿ ಅವ್ರು ಕಾಣಿಸ್ತಾ ಇದ್ದಾರೆ, ಹಿಂದೆ ಹೋಗಿ ಹಾಗೆ. ಹೆಂಗೆ, ಸೂಪರ್ ಅಲ್ವಾ? ಹ್ಞೂ, ರಜನಿಕಾಂತ್ ಅವರು ಇದ್ದಾರೆ. ಓ, ರವಿಶಂಕರ್ ಗುರುಜಿ, ಅಮಿತಾಬ್ ಬಚ್ಚನ್, ಧನುಷ್. ಓ, ಇದು ಕ್ಯಾರಿಕೇಚರ್ಸು, ಪೋರ್ಟ್ರೇಟು ನೋಡಿ. ನೀವು ಈ ಥರ ಕ್ಯಾರಿಕೇಚರ್ಸು ಅಥವಾ ಪೋರ್ಟ್ರೇಟ್ ಡ್ರಾ ಮಾಡಿಸ್ಕೋಬೇಕು ಅಂದರೆ ಸೆಂಟ್ರಲ್ ಮಾರ್ಕೆಟ್ ಮಲೇಷ್ಯಾಗೆ ಬಂದಾಗ ನೋಡಿ, ಆರಾಮಾಗಿ ಮಾಡಿಸ್ಕೋಬಹುದು. ಇಲ್ಲಿ ಆನ್ ದ ಸ್ಪಾಟ್ ಮಾಡಿಕೊಡ್ತಿದ್ದಾರೆ, ವಿಚ್ ಇಸ್ ಗುಡ್. ಇನ್ನು ಫುಲ್ ಚೈನೀಸ್ ಶಾಪ್ ಅದು, ದ ಹೆರಿಟೇಜ್ ಗ್ಯಾಲ್ರಿ, ದ ಹೆರಿಟೇಜ್ ಗ್ಯಾಲ್ರಿ. ಏನಿದೆ ಇಲ್ಲ? ಒಳಗಡೆ ಅವ್ರದ್ದು ಏನೋ ಮ್ಯೂಸಿಕ್ ಹಾಕೊಂಡಿದ್ದಾರೆ. ಇಷ್ಟೊತ್ತು ಗ್ರೌಂಡ್ ಫ್ಲೋರ್ ನೋಡಿದ್ರಿ ಅಲ್ವಾ ಸೆಂಟ್ರಲ್ ಮಾರ್ಕೆಟ್ದು, ಇದು ಫಸ್ಟ್ ಫ್ಲೋರ್. ಸೊ ನಾವು ಎಂಡ್ ತನಕ ಬಂದ್ಬಿಟ್ವಿ.
ಎಂಡಿಂದ ಮತ್ತೆ ಫಸ್ಟ್ ಫ್ಲೋರ್ ಹತ್ತಿದ್ರೆ ಫುಲ್ ಆ ಕಡೆ ಎಂಡ್ ತನಕ ಹೋಗ್ಬೋದಂತೆ. ಸೊ ಮೇಲ್ಗಡೆ ಏನಿದೆ ಗೊತ್ತಿಲ್ಲ, ಎಕ್ಸ್ಪ್ಲೋರ್ ಮಾಡೋಣ ಬರ್ತಾ ಇದೀನಿ. ಬಟ್ಟೆ ಶಾಪ್ ಅಂತೂ ಕಾಣಿಸ್ತಾ ಇದೆ, ಮಿಕ್ಕಿದ ಏನೇನಿದೆ ಅಂತ ಹೋಗಿ ನೋಡೋಣ. ಓಕೆ, ಫಸ್ಟ್ ಫ್ಲೋರ್ ಇದು. ಓ, ಫುಟ್ ರಿಫ್ಲಾಕ್ಸಾಲಜಿ ಅಂಡ್ ಸ್ಪಾ ಇದೆ ನೋಡಪ್ಪ ಇಲ್ಲಿ. ಎಷ್ಟಿದೆ ಇಲ್ಲಿ ಫುಟ್ ರಿಫ್ಲೆಕ್ಸಾಲಜಿ? ಅಪ್ಪ, ಅದು ಓದಿನೇ ಖುಷಿಯಾಗಿ ಹೋಗ್ತದೆ ನನಗೆ. ಫುಟ್ ರಿಫ್ಲೆಕ್ಸಾಲಜಿ ಪ್ಲಸ್ ಶೋಲ್ಡರ್, ನೆಕ್ ಆ್ಯಂಡ್ ಬ್ಯಾಕ್ ಮಸಾಜ್. 60 ನಿಮಿಷಕ್ಕೆ 80 ರಿಂಗಿಟ್. ಆಹಾ, ಬಾಡಿ ಟ್ಯೂನಿಂಗ್ ಮಸಾಜು, ಬಾಡಿ ರಿಲ್ಯಾಕ್ಸೇಷನ್ ಅರೋಮಾ ಅಂತೆ, ಇದು 100 ರಿಂಗಿಟ್. ಫುಟ್ ರಿಫ್ಲೆಕ್ಸಾಲಜಿ ಮಾತ್ರ 60 ನಿಮಿಷ, 65 ರಿಂಗಿಟ್. ಇಯರ್ ಕ್ಯಾಂಡ್ಲಿಂಗ್ ಅಂತೇನೋ, ಅದೇನೋ ಗೊತ್ತಿಲ್ಲ. ಚೈಲ್ಡ್ಹುಡ್ಡಲ್ಲಿ ಪ್ರಶಾಂತ್ಗೆ ಕಾಯಿನ್ ಕಲೆಕ್ಟ್ ಮಾಡುವಂಥ ಹಾಬಿ ಇತ್ತು, ಆಯ್ತಾ? ಸೊ ಐ ಥಿಂಕ್ ಒಂದು ದೊಡ್ಡ ಬಂಡಲ್ ಇರಬೇಕಲ್ವ ಮನೇಲಿ, ತೊಗೊಂಡ್ಬಂದು ಇಲ್ಕೊಡಿ, ಸೇಲ್ ಮಾಡಿ. ಕಾಯಿನ್ ಕಲೆಕ್ಷನ್ ಹುಡುಕ್ಬೇಕು. ಆಗೆಲ್ಲ ನಮ್ಗೆ ಇರ್ತಿತ್ತಲ್ಲ 5 ಪೈಸಾ 10 ಪೈಸಾ, ನಾನು 5 ಪೈಸಾ ನೋಡಿದ್ದೀನಪ್ಪ. 5 ಪೈಸಾ 10 ಪೈಸಾ, ನೀವು ನೋಡಿದ್ರ? ಅದು ನಿಮ್ಗೆ ಯಾರೋ ಕೊಟ್ಟಿದ್ದ? ಯಾಕಂದ್ರೆ ನಾನು ನೋಡೇ ಇಲ್ಲ ಅದನ್ನ. ತೂತ್ ನಾಣ್ಯ ಅಂತ ಇದ್ದು ನನಗೆ ಗೊತ್ತಿಲ್ಲ, ಯಾವ್ದಾದ್ರು ಇಟ್ಟಿದೆ ನನಗೆ ತೋರಿಸ್ರಿ ಫಸ್ಟ್ ಕಲೆಕ್ಷನ್. ನೀವು ನಾನೇ ನೋಡಿಲ್ಲ, ಮಾಡೋಕ್ಕೋಸ್ಕರ ಇಲ್ಲಿಂದ ಮತ್ತೆ ಇಂಡಿಯಾಗೆ ಹೋಗಿ ಇಂಡಿಯಾ ಅಲ್ಲಿ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಮತ್ತೆ ಇಲ್ಲಿಗೆ ಬಂದು ಸೇಲ್ ಮಾಡಿ ಮತ್ತೆ ಹೋಗ್ಬೇಕು. ಪಾಪ ತುಂಬ ದಪ್ಪ ಹುಣ್ಣಾಗ್ಬಿಟ್ಟಿದೆ. ಮತ್ತು ಇದೇನೋ ಚೆನ್ನಾಗಿದೆ ನೋಡಪ್ಪ, ಟಚ್ ಮಾಡ್ಬೇಡ ಅಲ್ಲ ನೋಡಿದೆ. 25 ರಿಂಗಿಟ್ 35 ರಿಂಗಿಟ್ ಪುಟ್ ಪುಟ್ಟ ಬ್ಯಾಗ್ಗಳು ಬಿಟ್ಟೆ. ನಾವು ಮೊನ್ನೆ ಯಾರೋ ಒಬ್ರು ಕ್ಯಾಬ್ ಡ್ರೈವರ್ ಕೇಳ್ತಾ ಇದ್ರಿ ಮಲೇಷ್ಯಾನಲ್ಲಿ ಯಾವ ಬಿಸ್ನೆಸ್ ಓಡುತ್ತೆ ಅಂತ. ಅವ್ರು ಅದಕ್ಕೆ ಹೇಳ್ತಾ ಇದ್ರು ಬಟ್ಟೆ ಮತ್ತೆ ಊಟ ತಿಂಡಿ, ಇದೆರಡು ಬಿಸ್ನೆಸ್ ಮಲೇಷ್ಯಾಲಿ ಚೆನ್ನಾಗಿ ಓಡುತ್ತೆ, ಬಟ್ಟೆ ಮತ್ತೆ ಊಟ ತಿಂಡಿ ಅಂತ. ಸೊ ನೋಡ್ತಾ ಇದ್ರೆ ಅದು ನಿಜಾನೇ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಬಟ್ಟೆ, ಎಲ್ಲಿ ನೋಡಿದ್ರು ಕೆಫೆಗಳು, ಹೋಟೆಲ್ಗಳು. ನೋಡಿ ಇಲ್ಲಿ ಏನ್ ಗೊತ್ತಾ, ನೋಡಿ ಈ ತರ ಬನ್ಗಳು, ಬನ್ಗಳ ಮಧ್ಯೆ ಕ್ರೀಮು, ಚಾಕ್ಲೇಟ್ ಸಾಸು, ಈ ತರದೆಲ್ಲ ಒಂಥರ ತುಂಬಾ ಫೇಮಸ್ ಅನ್ಸುತ್ತೆ. ನೋಡಿ ಇವಾಗ ನಾವೇನೇನು ತಗೊಂಡ್ವಿ ಗೊತ್ತಾ, ಬೆಲ್ಜಿಯನ್ ಚಾಕ್ಲೇಟು, ಬಟರ್ ಶುಗರು, ಚಾಕ್ಲೇಟ್ ಹೇಸಲ್ ನಟ್. ಓಕೆ, ಚಾಕ್ಲೇಟ್ ಹೇಸಲ್ ನಟ್ 1 ರಿಂಗಿಟ್ 10 ಪೆನ್ಸ್, ಬಟರ್ ಶುಗರು ಅಷ್ಟೇ 1.10, ಬೆಲ್ಜಿಯನ್ ಚಾಕ್ಲೇಟ್ ಮಾತ್ರ 1.5 ರಿಂಗಿಟ್. ಓಕೆ, ಬಟ್ ನಾನು ನೋಡಿರೋ ಹಾಗೆ ಇಲ್ಲಿ ಎಲ್ಲ ಕಡೆನು ಇದೊಂದು, ನಿನ್ನೆ ಒಂದು ತಗೊಂಡ್ವಿ, ನಿನ್ನೆ ಬಂದು ಸ್ವೀಟ್ ಕಾರ್ನ್ ಬಟರ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದು ಸ್ವೀಟ್ ಕಾರ್ನ್ ಬಟರ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ವಿತ್ ಬಟರ್ ಶುಗರೂ ಓಕೆ, ಮಾಮೂಲಿ ಬೆಣ್ಣೆ ಸಕ್ಕರೆ, ಲಿಟ್ರಲಿ ಬೆಣ್ಣೆ ಸಕ್ಕರೆನೇ, ಬಟ್ ಸ್ವೀಟ್ ಕಾರ್ನ್ ಬಟರ್ ಮಾತ್ರ ಆ ಸ್ವೀಟ್ ಕಾರ್ನ್ ಫ್ಲೇವರ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಬನ್ನು ಅಷ್ಟೇ ಸಕ್ಕತ್ ಸಾಫ್ಟ್ ಆಗಿತ್ತು. ನೋಡಿ ಈ ಮೂರು ಇವಾಗಿಲ್ಲಿ ಆಲ್ಮೋಸ್ಟ್ ನಮ್ಮ ಊಟ ಅಂತಾನೆ ಅನ್ಕೊಳ್ಳಿ, ಬಿಕಾಸ್ ಬೆಳಗ್ಗೆಯಿಂದ ಇದು ನಮ್ಮ ಎರಡನೇ ಮೀಲ್ ಇದು. ಸೊ ಇವತ್ತು 3 ರಿಂಗಿಟ್ 70 ಪೈಸಾ ಆಯಿತು ಇವಾಗಿಲ್ಲಿ. ಎಲ್ಲಾದರೂ ಒಂದು ಕಾಫಿ ಕುಡಿಬೇಕು, ಸಾಕಷ್ಟು ಬಂದಾಗಿಂದ ಬೋಬಾ ಟೀ, ಬೋಬಾ ಕಾಫಿ, ಆಮೇಲೆ ಮಿಲ್ಕ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಎಲ್ಲ ಟ್ರೈ ಮಾಡಿದ್ವಿ ಇಲ್ಲಿ, ಐಸ್ ಟೀ ಎಲ್ಲ ಟ್ರೈ ಮಾಡಿದ್ವಿ. ನಂಗೆ ಇದುವರೆಗೂ ಇಷ್ಟ ಆಗಿದ್ದು ಅಂದರೆ ಟಿಒ, ಅದೇನು ಟಿಒ ಅಂತ ಮಾಡ್ತಾರೆ, ಟಿಒ ಅಂತ ಹೇಳಿದ್ರೆ ಬ್ಲ್ಯಾಕ್ ಟೀ ಅಂತ, ದಟ್ ವಾಸ್ ವೆರಿ ನೈಸ್. ಆ್ಯಕ್ಚುಲಿ ಅದೇ ಕಡಿಮೆಯಷ್ಟು ನಾವು ಇದುವರೆಗೂ ಕುಡಿದಿರೋದ್ರಲ್ಲಿ, ಬಟ್ ಅದೇ ಚೆನ್ನಾಗಿದೆ ನನಗೆ, ಅದು 2 ರಿಂಗಿಟ್ ಬಟ್ ಚೆನ್ನಾಗಿತ್ತು, ವಾಸ್ ವೆರಿ ವೆರಿ ನೈಸ್. ಬಾತುಕಿ ಅನ್ಸ ಹತ್ರ ಅಲ್ವಾ ಕುಡಿದ್ವಿ ನಾವು ಅದು? ಎಸ್, ಬಾತುಕಿ. ಓಕೆ, ಸೊ ಮಲೇಷ್ಯಾ ಕೋಲಾಲಂಪುರ್ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ. ಸೆಂಟ್ರಲ್ ಮಾರ್ಕೆಟ್ ನೋಡಿದ್ರಿ ಅಲ್ವಾ, ಆಕ್ಚುಲಿ ಇಲ್ಲಿ ಬಟ್ಟೆಗಳು ಸಾಕಷ್ಟು ಇತ್ತು, ಆ್ಯಂಡ್ ಊಟ ತಿಂಡಿ ಆಪ್ಷನ್ಸ್ ಇದೆ, ಆಮೇಲೆ ನಿಮಗೆ ಆರ್ಟ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಬೇಕು ಅಂದರೆ ದಿಸ್ ಇಸ್ ದ ಪ್ಲೇಸ್. ಸೊ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮಲೇಷ್ಯಾದು ಎಲ್ಲ ಸೀರೀಸು ನೋಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ವಿಡಿಯೋಸ್ನೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮಗೋಸ್ಕರ ಸಿಗ್ತೀನಿ, ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.